ಪತ್ರಿಕಾಗೋಷ್ಠಿಯನ್ನು ಮುಂದೆ ನಡೆಯುತ್ತಿರುವಂಥ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಗ್ಗೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಜಿಲ್ಲೆಯಲ್ಲಿ 19,971 ಮತದಾರರು ಗ್ರ್ಯಾಜುಯೇಟ್ ಕಾನ್ಫರೆನ್ಸಲ್ಲಿದ್ದಾರೆ. ಹಾಗೆ 8,189 ಟೀಚರ್ ಕಾನ್ಫರೆನ್ಸಲ್ಲಿ ಎನ್ರೋಲ್ಮೆಂಟ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಮಂಗಳೂರು ನಗರದಲ್ಲಿ, ಮಂಗಳೂರು ನಗರ ಕಾರ್ಪೊರೇಷನ್ ಲಿಮಿಟ್ಸ್ ಅಂದರೆ ಮಂಗಳೂರು ಸೌತು ನಾರ್ತು ಸೇರಿದರೆ 6,071 ವೋಟರ್ಸನ್ನು ಗ್ರ್ಯಾಜುಯೇಟ್ ಕಾನ್ಫರೆನ್ಸಲ್ಲಿ ನಾವು ಎನ್ರೋಲ್ ಮಾಡಿದ್ದೇವೆ, ಎನ್ರೋಲ್ ಆಗಿದೆ. 337 ಟೀಚರ್ಸ್ ಕಾನ್ಫರೆನ್ಸಲ್ಲಿ ಎನ್ರೋಲ್ ಆಗಿದೆ. ಈಗ ಈ ಚುನಾವಣೆ ಪ್ರಯುಕ್ತ ನಮ್ಮಲ್ಲಿ 20 ಮತದಾರರಿಗೆ ಒಬ್ಬ ಘಟನಾಯಕನನ್ನು ಮಾಡಿದ್ದೇವೆ. 20 ವೋಟರ್ಸಿಗೆ ಒಂದು ಘಟನಾಯಕ ಅಂತ ಮಾಡಿದ್ದೇವೆ. ಘಟನಾಯಕರ ಕಾನ್ಫರೆನ್ಸು, ಘಟನಾಯಕರ ಮೀಟಿಂಗು, ಸಭೆಯೆಲ್ಲ ಇವಾಗಲೇ ಆಗಿದೆ. ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಬಂದು ಘಟನಾಯಕರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಒಟ್ಟು ಘಟನಾಯಕರಿಗೆ ನೀವು ಹೇಗೆ ಕೆಲಸ ಮಾಡಬೇಕು ಅದೆಲ್ಲ ವಿಷಯಗಳನ್ನು ನಾವು ಇಷ್ಟರೊಳಗೆ ತಿಳಿಸಿರ್ತೇವೆ. ನಮ್ಮ ಗುರಿ 80%ಗಿಂತ ಹೆಚ್ಚು ವೋಟಿಂಗನ್ನು ಇಲ್ಲಿ ಮಾಡಿಸ್ಬೇಕನ್ನುವಂಥ ಒಂದು ವ್ಯವಸ್ಥೆನ 85 ನಮ್ಮದು ಗುರಿ ಇದೆ. 80% ಮಿನಿಮಮ್ ಇದರಲ್ಲಿ ನಾವು ವ್ಯವಸ್ಥೆನ ಇವಾಗಲೇ ಮಾಡಿದ್ದೇವೆ ಎಲ್ಲ ಕಡೆಗಳಲ್ಲಿ. ಹಾಗಾಗಿ ಉಭಯ ಅಭ್ಯರ್ಥಿಗಳು, ಒಂದು ಗ್ರ್ಯಾಜುಯೇಟ್ ಕಾನ್ಫರೆನ್ಸಿಂದ ಡಾಕ್ಟರ್ ದಯಾನಂದ್ ಸರ್ಜಿ, ಧನಂಜಯ್ ಸರ್ಜಿ ಮತ್ತು ಶಿಕ್ಷಕ ಕ್ಷೇತ್ರದಿಂದ ಶ್ರೀ ಭೋಜೇಗೌಡರು JDSನ ಅಭ್ಯರ್ಥಿ, ನಾವು ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಿದ್ದೇವೆ. ಇದರಲ್ಲಿ ಎಲ್ಲ ರೀತಿಯಿಂದಲೂ ಸಹ ಯಾವ ರೀತಿಯಿಂದ ನೋಡಿದರೂ ಸಹ ನಮ್ಮಲ್ಲಿ ವೋಟರ್ಸು ನಮ್ಮ ಪರವಾಗಿಂತ ವೋಟರ್ಸ್ ಜಾಸ್ತಿ ಇದ್ದಾರೆ. ಗೆಲುವು ಖಂಡಿತ ನಮ್ಮದಾಗ್ತದೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಈ ಸತಿ ಗ್ರ್ಯಾಜುಯೇಟ್ ಕಾನ್ಫರೆನ್ಸ್ ಮತ್ತು ಟೀಚಿಂಗ್ ಕಾನ್ಫರೆನ್ಸನ್ನು ನಾವು ಕಾನ್ಸಂಟ್ರೇಷನ್ ಮಾಡಿ ಆ ಚುನಾವಣೆಯನ್ನು ಎದುರಿಸ್ತಿದ್ದೇವೆ. ಮೇಲ್ಮನೆಯಲ್ಲಿ ನಮ್ಮ ಸಂಖ್ಯೆ ಏನಿದೆ ಅದನ್ನು ಇನ್ನೂ ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮತ್ತು ಉಳಿಸಿಕೊಂಡು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ. ಇಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮತ್ತು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ವ್ಯವಸ್ಥೆ, ಒಂದು ಆ್ಯಂಟಿ ಪಬ್ಲಿಕ್ ರೀತಿಯ ಒಂದು ಮೈಂಡ್ ಸೆಟ್ಟು ಬರ್ತಾ ಇದೆ. ಈಗ ಕಾಂಗ್ರೆಸ್ನವರು ಮಾತಾಡುವಾಗ ಹೇಳ್ತಾರೆ ನಮ್ದು ಗ್ಯಾರಂಟಿ ಇದೆ, ಅದಿದೆ ಇದಿದೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಇವರನ್ನು ಪಬ್ಲಿಕನ್ನು ದೇ ಹ್ಯಾವ್ ಟೇಕನ್ ದೆಮ್ ಫಾರ್ ಗ್ರಾಂಟೆಡ್, ಅವರನ್ನು ಏನು ಮಾಡಿದರೂ ನಡೀತದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಮಂಗಳೂರಿನಲ್ಲಿ ಆಗ್ತಿರುವಂಥ ಕೆಲವು ವಿಷಯಗಳನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ, ಜನ ಅವರ ವಿರುದ್ಧ, ಯಾರು ಎಜುಕೇಟೆಡ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಗ್ರ್ಯಾಜುಯೇಟ್ಸ್ ಇದ್ದಾರೆ, ಖಂಡಿತ ಅವ್ರಿಗೆ ಗೊತ್ತಿದೆ ಕರ್ನಾಟಕ ಯಾವ ದಿಕ್ಕಿನಲ್ಲಿ ಸಾಗ್ತದೆ ಅನ್ನೋದನ್ನು. ಖಂಡಿತ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಈ ಸತಿ ಗೆಲ್ಲಿಸಿಕೊಡ್ತಾರೆ ಅನ್ನುವಂಥ ಧೈರ್ಯ ಮತ್ತು ನಂಬಿಕೆ ಇದೆ. ಧನ್ಯವಾದ. ಈಗ ನಮ್ಮಲ್ಲಿ ರೆಬೆಲ್ ಕ್ಯಾಂಡಿಡೇಟ್ಸು ಪ್ರತಿ ಇಲೆಕ್ಷನಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಒಂದಲ್ಲ ಒಂದು ರೀತಿಯಿಂದ ರೆಬೆಲ್ ಕ್ಯಾಂಡಿಡೇಟ್ಸ್ ಇದ್ದೇ ಇದೆ. ಕಾಂಗ್ರೆಸ್ನಲ್ಲಿ ಸಹ ದೊಡ್ಡದಾದ ರೀತಿಯಲ್ಲಿ ಒಂದು ರೆಬೆಲ್ ಕ್ಯಾಂಡಿಡೇಟ್ಸ್ ನಿಂತಿದ್ದಾರೆ. ಶಿವಮೊಗ್ಗದಲ್ಲಿ ನಿಂತಿದ್ದಾರೆ ಮತ್ತು ಬಹುಶಃ ಚಿಕ್ಕಮಗಳೂರಿಂದ ಸಹ ಒಬ್ಬರು ನಿಲ್ತಾ ಇದ್ದಾರೆ ಟೀಚಿಂಗ್ ಕಾನ್ಫರೆನ್ಸಿಂದ. ಬಹುಶಃ ಇದ್ದದ್ದೇ ರೆಬೆಲ್ ಕ್ಯಾಂಡಿಡೇಟ್ಸ್ ಬಂಡಾಯ ಅನ್ನುವಂಥದ್ದು ಎರಡು ಪಕ್ಷದಲ್ಲಿ, ಎಲ್ಲ ರಾಷ್ಟ್ರೀಯ ಪಕ್ಷದಲ್ಲಿ ಹೆಚ್ಚಾಗಿ ಇರ್ತದೆ. ಅದು ನಮಗೇನು ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ, ಯಾಕಂದರೆ ಮತದಾರರಿಗೆ ಖಂಡಿತ ಕ್ಲಿಯರ್ ಕಟ್ ಗೊತ್ತಿದೆ ಯಾರಿಗೆ ಓಟ್ ಹಾಕಿದರೆ ಏನಾಗ್ತದೆ ಅನ್ನುವಂಥದ್ದನ್ನು. ಸೊ ಗ್ರ್ಯಾಜುಯೇಟ್ ಕಾನ್ಫರೆನ್ಸಿ ಮತ್ತು ಟೀಚಿಂಗ್ ಕಾನ್ಫರೆನ್ಸಿ ಆದ ಕಾರಣ ಎಲ್ಲ ಗೊತ್ತಿದ್ದವರೇ. ಹಾಗಾಗಿ ಬಂಡಾಯದ ಬಿಸಿ ನಮಗೇನು ತಟ್ಟುವುದಿಲ್ಲ.